ಆಯ್ತು. ನಮಸ್ಕಾರ ಪದ್ಮನಾಭ ಅವರೇ. ನಮಸ್ಕಾರ. ನಮಸ್ಕಾರ. ನಿನ್ನೆ ನಡೆದಂತ ಹನುಮ ಜಯಂತಿ ಶುಭಾಶಯಗಳು ತಮಗೆ. ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಶುಭಾಶಯಗಳು. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳಿ. ವೀರಾಂಜನೇಯ ದೇವಸ್ಥಾನ ಹನುಮಂತ ನಗರ ಅಂತಂದ್ರೆ ಬಹಳ ಬಹಳ ಜನರನ್ನ ಆಕರ್ಷಣೆ ಮಾಡುವಂತ ಜಾಗ ಇದು. ಬಹಳ ಪವಿತ್ರವಾದ ಜಾಗ. 30-40 ವರ್ಷದಿಂದ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾವೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇದ್ದೀವಿ ಅಂತ. ನನ್ನ ಜೊತೆಗೆ ಬಹಳಷ್ಟು ಭಕ್ತಾದಿಗಳನ್ನ ಸೆಳೆದಿರುವಂತ ದೇವಸ್ಥಾನ. ಅದರಲ್ಲಿ ವಿಶೇಷವಾಗಿ ಪ್ರತಿದಿನ ತುಂಬಾ 100 ಜನರು ಬಂದು ಭಕ್ತಾದಿಗಳು ಇಲ್ಲಿ ಬರ್ತಾರೆ, ಭಕ್ತರಿದ್ದಾರೆ. ಇದಕ್ಕೆ ತುಂಬಾ ದೊಡ್ಡ ಮಟ್ಟದ ಒಂದು ಸಾಧನೆ ಇದೆ. ಈ ಶ್ರಮದಲ್ಲಿ ತಮ್ಮ ಒಂದು ಸಾಧನೆ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾರಲ್ಲಿ ತಮ್ಮ ಹೆಸರನ್ನ ಎಲ್ಲರೂ ಹೇಳ್ತಾರೆ. ನೀವು ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಳೆದ 15 ವರ್ಷಗಳಿಂದ ಸತತವಾಗಿ ಹನುಮ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ನಿನ್ನೆ ನಡೆದಂತಹ ಹನುಮ ಜಯಂತಿಯಲ್ಲಿ ಸುಮಾರು 70,000-80,000 ಜನರಿಗೆ ಪ್ರಸಾದ ವಿನಿಯೋಗ ಮತ್ತು ವಿಶೇಷ ಪೂಜೆಗಳು, ಅಲಂಕಾರಗಳು ಎಲ್ಲ ನಡೆದಿದೆ. ಈ ನಿನ್ನೆ ನಡೆದಂತಹ ಈ ಕಾರ್ಯಕ್ರಮ, ಹನುಮ ಜಯಂತಿ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ತಾವು ಸ್ವಲ್ಪ ಬ್ರೀಫ್ ಆಗಿ ಏನಾದ್ರು ಹೇಳಕ್ ಸಾಧ್ಯ? ಅದು ಏನು ಅಂದರೆ, ಸುಮಾರು ಇತಿಹಾಸ ಇರುವಂಥ ಜಾಗ ಅದು. ಅಲ್ಲಿರುವಂಥ ನಮ್ಮ ವೀರಾಂಜನೇಯ, ಆಂಜನೇಯ ಅಂದರೆ ಎಲ್ಲ ಒಂದೇ, ಆದರೆ ನಮ್ಮ ಆಂಜನೇಯ ಸ್ವಲ್ಪ ವಿಭಿನ್ನ ಅಂತ ಹೇಳ್ಬೋದು. ಯಾವ ಭಕ್ತಾದಿಗಳು ಏನು ಕೇಳ್ಕೊಂಡು ಹೋಗ್ತಾರೋ ಆ ಕೆಲಸ ಆಗಿ ಅವ್ರನ್ನಲ್ಲಿ ಸೆಳೆದು ಅವನಲ್ಲಿ ಬರೋಂಗೆ ಮಾಡುವಂಥ ಏಕೈಕ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಸುಮಾರು 14-15 ವರ್ಷದಿಂದ ಹನುಮ ಜಯಂತಿ ಏನು ನಡ್ಕೊಂಡು ಬರ್ತಾ ಇದೆ. ಮುಂಚೆ ನಡೀತಾ ಇತ್ತು, ಈಗ ತುಂಬ ವಿಜೃಂಭಣೆಯಾಗಿ ಮಾಡಿಸ್ಕೊತಾ ಇದ್ದಾರೆ. ಇದನ್ನು ನಾವು ಮಾಡೋದಂಥದ್ದು ಏನು ಇಲ್ಲ, ಅವನ ಪ್ರೇರಣೆ. ನಾವೇನೇ ಮಾಡಿದ್ರು ಅವನ ಪ್ರೇರಣೆಯಿಂದ ಮಾಡೋದು. ಹಾಗಾಗಿ ಇಲ್ಲಿ ಒಂದು ನಿನ್ನೆ ಬೆಳಿಗ್ಗೆ ಭಗವಂತನ ಅಭಿಷೇಕ, ನಂತರ 7:30 ಹಿಡಿದು ರಾತ್ರಿ 8:30 ಸತತವಾಗಿ 70,000-80,000 ಅಡೆ ದೋಸೆ ಪ್ರಸಾದ ನಾವು ಪ್ರತಿ ವರ್ಷ ವಿತರಣೆ ಮಾಡ್ತೀವಿ. ಈ ವರ್ಷ ಒಂದು ಸ್ವಲ್ಪ ಒಂದು 20,000 ಜಾಸ್ತಿ ಆಯಿತು ಭಕ್ತಾದಿಗಳು, ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮಗೆ ಇಲ್ಲಿಂದ ಅಲ್ಲ, ಸುಮಾರು ಟ್ಯಾಂಡ್ರಿ ರೋಡು, ಮತ್ತೆ ಈ ಕಡೆ ಬನಶಂಕರಿ, ಗುಬ್ಬಳಾಳ, ವಿಜಯನಗರ, ಯಲಹಂಕ ಇಂದ ಭಕ್ತಾದಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಆಂಜನೇಯ ನೀವು ಕೇಳಬೇಕು, ನನಗೆ ಗೊತ್ತಿಲ್ಲ. ಅದು ಏನಾದ್ರು ಒಳ್ಳೇದಾದ್ರೆ ಮಾತ್ರ ಬರ್ತಾರೆ ಜನ ಅಂತ ನಿಮ್ಗೆ ಗೊತ್ತಿದೆ. ಹೆಸರೇ ಹೇಳ್ದಂಗೆ ಹನುಮಂತ ನಗರ ಅಂದಮೇಲೆ ಆಂಜನೇಯನ ನಗರ ಅಂತ. ಈ ಹನುಮಂತ ನಗರದಲ್ಲಿ ಇದೇ ಆಂಜನೇಯ ತುಂಬಾ ಪ್ರಸಿದ್ಧಿ ಆಗಿರೋದು. ಪಂಚಮ ಗಣಪತಿ ದೇವಸ್ಥಾನ ಎದುರಿಗೆ ಇದನ್ನ ತುಂಬಾ ಸುಮಾರು ಅಂದ್ರೆ ಜಾಸ್ತಿ ಅಂದ್ರೆ ಇಲ್ಲಿ ವಯೋವೃದ್ಧರು, ಹುಷಾರಿಗಿದ್ದರು, ಹುಷಾರಿಲ್ವಲ್ಲ ಅವರು, ಈ ಹಾಸ್ಪಿಟಲೈಸ್ ಆಗಿರುವಂತವ್ರು, ಇವರೆಲ್ಲ ಬಂದು ಗುಣ ಆಗಿರೋದು ನಾನು ನೋಡಿರೋದಿದ್ದು. ಆಮೇಲೆ ಅಧ್ಯಕ್ಷ ಅಂತ ಹೇಳ್ಕೋಬೋದೇ ಹೊರತು ನಾನೇನೋ ಅದು ಮಾಡ್ತಾ ಇಲ್ಲ, ಅವ್ರನ್ನ ನಿಂತ್ಕೊಂಡು ನನ್ನ ತನಕೆ. ನಮಗೆ ಪ್ರೇರಣೆ ಅಂತಂದ್ರೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ತುಮಕೂರು. ನಾನು ಬೇಸಿಕಲಿ ತುಮಕೂರನು. ನಮ್ಮ ತಂದೆಯವ್ರು ಬಂದು MN ನರಸಿಂಹನ್ ಅಂತ ಅದೇ ಮಠದಲ್ಲಿ ಓದಿ ಬೆಂಗಳೂರಿಗೆ ಬಂದು ನಮ್ಮನ್ನೆಲ್ಲ ಬೆಳೆಸ್ತಾರೋ. ಹಾಗಾಗಿ ಶಿವಕುಮಾರ್ ಸ್ವಾಮಿಗಳು, ವೀರೇಂದ್ರ ಹೆಗಡೆಯವರು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಇವಾಗ ಇನ್ನೂ ಜಾಸ್ತಿ ನನಗೆ ಪ್ರೇರಣೆ ಕೊಟ್ಟಿದ್ದು ಅಂದ್ರೆ ಸದ್ದಿಲ್ಲದೆ ಕೆಲಸ ಮಾಡಿದಂತ ಪುನೀತ್ ರಾಜ್ಕುಮಾರ್ ಅವರು. ಇನ್ನೂ ಜಾಸ್ತಿ ನನಗೆ ಜವಾಬ್ದಾರಿ ಬಂದಿದೆ, ಇನ್ನೂ ಜಾಸ್ತಿ ಮಾಡಬೇಕು. ಅವ್ರು ಮಾಡೋದ್ರಲ್ಲಿ ಒಂದು 1% ಆರು ಮಾಡ್ಬಿಟ್ಟು ನಾವು ಹೋಗ್ಬೇಕು ಜೀವನದಲ್ಲಿ ಅನ್ನೋದು ನನಗೊಂದು ಅಭಿಲಾಷೆ. ನೀವು ಅವ್ರನ್ನ ಯಾವತ್ತಾರು ಭೇಟಿ ಆಗಿದ್ದಾರೆ? ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಸುಮಾಸರಿ ಭೇಟಿ ಆಗಿದ್ದೀನಿ. ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಸುಮಾಸರಿ ನಮ್ಮ ಒಡನಾಟ ನನ್ನ ಗುಬ್ಬಿ ಬಿಜಯ್ ಶಿವ್ರ ಜೊತೆ ನಂಗೆ ಕೆಲಸ ಮಾಡ್ತಾ ಇದೆ. ಆಗ ಅವ್ರಿಗವ್ರಿಗೂ ತುಂಬ ಒಡನಾಟ ಆಯ್ತು. ಸುಮಾರು ನಾಟಕಗಳಿಗೆಲ್ಲ ಬರೋರು. ನಾನು ಅಭಿನಯ ಮಾಡ್ಬೇಕಾದ್ರೆ ಬಂದು ಸುಮಾಸರಿ ಪುನೀತ್ ಸಿಕ್ಕಿದ್ದಾರೆ. ರಾಜ್ಕುಮಾರ್ ಫ್ಯಾಮಿಲಿ ನಮ್ಗೆ ಒಳ್ಳೆ ನಂಟಿದೆ. ವೀರೇಂದ್ರ ಸಾಹೇಬ್ ಸುಮಾಸರಿ ಹೋದಾಗ ಬೀಟ್ ಮಾಡ್ಕೊಂಡೆ, ಅವ್ರ ಪಾದ ಸ್ಪರ್ಶ ಮಾಡ್ಕೊಂಡು ಬರೋದು. ನೀವು ಇದು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಇದ್ದಾಗಲೂ ಹೋಗಿ ಹೋಗಿದೀವಿ, ನಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದ್ರಿ. ಏನಿಗೆ ನಾ ಪಕ್ಕದೇ ನಮ್ಮ ಊರು, ನಾವು ಅಲ್ಲಿಗೆ ಭತ್ತ ಅದು ಇದು ಬೆಳೆದ ತಗೊಂಡೋಗಿ ಮಠಕ್ಕೆ ಕೊಡೋ ಅಂತದ್ದು ಒಂದು ಪದ್ಧತಿ ಇತ್ತು ನಮ್ದು. ಹೋದಲ್ಲೆಲ್ಲ ಅವ್ರ ಪಾದ ಸ್ಪರ್ಶ ಮಾಡ್ಕೋ, ಏನೋ ಅದರಿಂದ ಇದೆಲ್ಲ ಸಿಕ್ಕಿರ್ಬೋದೇನೋ ಅಂತ ನನಗೆ ಗೊತ್ತಿಲ್ಲ. ಓಕೆ, ಧನ್ಯವಾದಗಳು. ನಮ್ಮ ಮೂಡರದನ ಯೂಟ್ಯೂಬ್ ಚಾನಲ್ ಪರವಾಗಿ ತಂದೆ ಧನ್ಯವಾದ. ಥ್ಯಾಂಕ್ ಯು.